नमस्ते गळेरे नोडी नम्म वृक्ष रक्षक अजय ऐन माड्ता इद्दाने हेळो ಇದು ಫಿಲ್ಟರ್ ನೀರು ಬಿಟ್ಟುಬಿಟ್ಟು ನ್ಯಾಚುರಲ್ ಆಗಿ ಹರಿಯುವಂತ ಜರಿ ನೀರು ಕುಡಿಯುವಂತದ್ದು ಒಳ್ಳೇದು ನೋಡಿ ಇದು ತನ್ನಷ್ಟಕ್ಕೆ ತಾನೇ ಫಿಲ್ಟರ್ ಆಗ್ತಾ ಇದೆ ಪ್ರಾಣಿಗಳೆಲ್ಲ ಲಕ್ಷಾಂತರ ಬೇರುಗಳಲ್ಲಿ ಫಿಲ್ಟರ್ ಆಗಿ ಬರ್ತಾ ಇದೆ ಈ ನೀರು ಇದಕ್ಕಿಂತ ಪವಿತ್ರವಾದ ನೀರು ಇದೆಯಾ ಎಷ್ಟು ಕೋಟಿ ಕೊಟ್ಟರೆ ಮಿಷನರಿ ಹಾಕಿದ್ರೆ ಈ ನೀರು ಬರುತ್ತೆ ಹೆಂಗಿದೆ ಅವನೇ ಟೇಸ್ಟ್ ಈ ನೀರು ಹೆಂಗಿದೆ ರುಚಿ ಅಂದ್ರೆ ನೋಡಿ विचार नम देश मन मन मज्जिगे फ्री आगता अपरिचित मज्जिगे को अंतर मार पर्स्थिति बंद पंचभूत मोट मोदल भूमि माराट आवर मार्ता ना बंकी सुमार नूर वर्ष पटना मार्ता बैंक कारंग अदाद मेले गाड़ी मार्ता ना स्पेस मार्तर यावत्त स्पेस माराटक प्रलय आगते ना तड़ियोण माराटव पंचभूत माराट तुम्बा डेंजरस अद्रिंद कुड़ियोण ऐनू आगल नमगे देवर कोट्ट फिल्टर न बळसोण एरड मूर साल निमगे थ्रोट इन्फेक्षन आगबहुदु मत्ते अड्जस्ट आगुत्ते धैर्य तगोळ्ळि ऐनू आगल ಆಕ್ಚುಲಿ ಇದೊಂದು ವ್ಯಹಮ್ ನಾವು ಎಲ್ಲಿ ಸಿಕ್ಕಿದ್ರೆ ಅಲ್ಲಿ ಕುಡಿತೀವಿ ನಮಗೆ ಏನು ಆಗೋದಿಲ್ಲ ಬೇರೆ ಕಾರಣಗಳಿಂದ ನಮಗೆ ಥ್ರೋಟ್ ಇನ್ಫೆಕ್ಷನ್ ಆಗುತ್ತೆ ನೀರಿನಿಂದ ಅಲ್ಲ ಇದೊಂದು ಭಯ ಹುಟ್ಟಿಸ್ಬಿಟ್ಟು ನೀರು ಮಾರ್ತಾ ಇದ್ದಾರೆ ವಿಧಿ ಇಲ್ಲ ಅಂತ ಸಂದರ್ಭದಲ್ಲಿ ನೀವು ಯಾರಾದರೂ ಕೊಟ್ರೆ ನೀವು ಕುಡಿರಿ ಅಷ್ಟೇ ಆದರೆ ನೀವು ಖರೀದಿಸೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿ ನೀರನ್ನ ನಾನು ಖರೀದಿಸೋದಿಲ್ಲ ಎಲ್ಲಿ ಸಿಕ್ಕಿದ್ರೆ ಅಲ್ಲಿ ಕುಡಿತೀನಿ ಅಂತ ಆವತ್ತು ನೀರು ಮಾರಾಟ ನಿಂತು ಹೋಗುತ್ತೆ ಆವತ್ತು ನಮ್ಮ ದೇಶ ಉದ್ಧಾರ ಆಗುತ್ತೆ ಯಾವತ್ತು ಗಾಳಿ ಮಾರಾಟಕ್ಕೆ ಹೋಗಿದೀವಿ ಮರಗಳ ನಾಶ ಆದ್ರೆ ಅದೇ ಗತಿ ಬರುತ್ತೆ ಗಾಳಿ ಮಾರಾಟ ಆಕ್ಸಿಜನ್ ಮಾರಾಟ ನಮ್ಮ ದೇಶಕ್ಕೆ ಅಲ್ಲ ಪೂರ್ಣ ಪ್ರಪಂಚಕ್ಕೆ ಹಾನಿಕರ ದಯವಿಟ್ಟು ನಾವು ರಿವರ್ಸ್ ವೇ ಅಲ್ಲಿ ಹೋಗ್ಬಿಟ್ಟು ಈ ಒಂದು ಕಲುಷಿತವನ್ನ ತಡೆಯೋಣ ಹರಿಯುವ ನೀರಾಗಲಿ ನಿಂತ ನೀರಾಗಲಿ ಸರೋವರದ ನೀರಾಗಲಿ ಯಾವದೇ ನೀರು ಯಾವ ರೀತಿ ಕುಡಿಯಲು ಯೋಗ್ಯ ಅಂತ ನೀವು ಕೇಳಬಹುದು ಇದರಲ್ಲಿ ಮೀನುಗಳಿರುತ್ತೆ ಆಮೆಗಳಿರುತ್ತೆ ಮೀನುಗಳಲ್ಲಿ ಎಸ್ಪೆಷಲಿ ಬಾಯಿಂದ ನೀರು ತೆಗೆದುಕೊಂಡು ಕಿವಿರುಗಳಲ್ಲಿ ಬಿಡುವ ಅಭ್ಯಾಸ ಇರುತ್ತೆ ಯಾವಾಗ ಮೀನು ಬಾಯಲ್ಲಿ ತೆಗೆದುಕೊಂಡು ಕಿವಿರುಗಳಿಂದ ಆಚೆ ಬಿಳುತ್ತೋ ಆವಾಗಲೇ ವಾಟರ್ ಫಿಲ್ಟರ್ ಆಗ್ತಾನೆ ಇರುತ್ತೆ ಅದಕ್ಕೆ ಶುದ್ಧವಾಗಿರುತ್ತೆ ನೋಡಿ ತಳ ಕಾಣುತ್ತೆ ತಳ ಕಾಣುತ್ತೆ ಮೀನು ಮರಿಗಳಿದೆ ಕಪ್ಪೆ ಮರಿಗಳಿದೆ ನೀವು ನೋಡಬಹುದು ಹೀಗೆ ಪ್ರಕೃತಿ ತನ್ನಷ್ಟಕ್ಕೆ ತಾನೇ ಶುದ್ಧ ಮಾಡುತ್ತದೆ ಇದನ್ನ ನೋಡಿ ಅದಲ್ಲದೆ ಈ ಕಾಡು ನೋಡಿ ಈ ಕಾಡು ನೋಡಿ ಇಲ್ಲಿ ನೋಡಿ ಇಷ್ಟು ಕಾಡಿನ ಮರದ ಬೇರುಗಳ ಸಂಧಿಗಳಲ್ಲಿ ಹರಿದು ಬರ್ತಾ ಇದೆ ನೀರು ಎಷ್ಟು ಮೂಲಿಕೆಗಳು ಎಷ್ಟು ಗಿಡಮೂಲಿಕೆಗಳು ಇದಕ್ಕಿಂತ ಔಷಧೀಯ ನೀರು ಇದೆಯಾ 15 ದಿವಸಕ್ಕೆ ಒಂದಸಲ ಅಥವಾ ತಿಂಗಳಿಗೆ ಒಂದಸಲ ಯಾರು ಬೆಟ್ಟ ಗುಡ್ಡ ಹತ್ತತಾರೋ ಅವರಿಗೆ ಸಾಲ ಇರೋದಿಲ್ಲ ಅಂತ ಹೇಳಿದೆ ಅದು ಯಾಕೆ ಆರೋಗ್ಯ ಬರುತ್ತೆ ಯಾವಾಗ ಆರೋಗ್ಯ ಬರುತ್ತೋ ಆವಾಗ ಸೋಂಬೇರಿತನ ದೂರ ಆಗುತ್ತೆ ಯಾವಾಗ ಸೋಂಬೇರಿತನ ದೂರ ಆಗುತ್ತೋ ಆವಾಗ ಹಣ ಐಶ್ವರ್ಯ ಬರುತ್ತೆ ಹೀಗೆ ಹಣ ಐಶ್ವರ್ಯ ಬಂದ ತಕ್ಷಣ ಸಾಲ ದೂರ ಆಗುತ್ತೆ 15 ದಿವಸಕ್ಕೊಮ್ಮೆ ಅಥವಾ ತಿಂಗಳಿಗೊಮ್ಮೆ ನಿಮ್ಮ ಹತ್ತಿರದ ಬೆಟ್ಟಗಳನ್ನು ಹತ್ತಿರಿ ಎರಡೆರಡು ಸಲ ಆದರೂ ಪರವಾಗಿಲ್ಲ ಮೂರು ಸಲ ಆದರೂ ಪರವಾಗಿಲ್ಲ ಡಾಕ್ಟರ್ಗಳಿಂದ ದೂರ ಇರ್ತೀರಿ ಧನ್ಯವಾದ ಅಹೋರಾತ್ರ